ಪಡೆದಿದ್ದಾರೆ ಅವರಿಗೆ ರಿಯಾಯಿತಿ ದರದಲ್ಲಿ ಶೇಕಡ 50% to 90% ಸಹ ಕೆಲವೊಂದು ಔಷಧಗಳು ರಿಯಾಯಿತಿ ದರದಲ್ಲಿ ದೊರಕುವಂತ ಒಂದು ಇದು ಮಹತ್ವಾಕಾಂಕ್ಷೆಯ ಯೋಜನೆ. ಇದರ ಅರಿವನ್ನ ಸುಮಾರು ನಮ್ಮ ಸಾರ್ವಜನಿಕರಿಗೆ ಗೊತ್ತಿಲ್ಲ ಇದು. ಇದರ ಬಗ್ಗೆ ಇವತ್ತು ಮಾಧ್ಯಮದ ಮುಖಾಂತರ ಪತ್ರಿಕೆಗಳ ಮುಖಾಂತರ ಎಲ್ಲರಿಗೂ ಸಹ ವ್ಯಾಪಕವಾಗಿ ಪ್ರಚಾರವನ್ನು ಮಾಡಿಕೊಂಡು ಅವರಿಗೆ ಅರಿವನ್ನು ಮೂಡಿಸಿ ಅತ್ಯಂತ ಕಡಿಮೆ ದರದಲ್ಲಿ ಔಷಧಿಗಳನ್ನು ತಲುಪಿಸಿ ಎಲ್ಲರ ಆರೋಗ್ಯವನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ. ಇವತ್ತು ಆ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಒಂದು ಜಾಥಾದ ಮೂಲಕ ಚಾಲನೆ ನೀಡ್ತಾ ಇದ್ದೀವಿ. ಅದರಿಂದ ನಮ್ಮ ತಾಲೂಕಿನ ಎಲ್ಲ ಜನರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಅವರೆಲ್ಲ ನಿಲ್ಲಿಸ್ತಾ ನನಗೆ ಎರಡು ಮಾತುಗಳಾಡಲು ಅವಕಾಶ ತಮ್ಮೆಲ್ಲರಿಗೂ ಅನಿಸಿ ನಾನು ಮಾತನ್ನು ಮುಗಿಸ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿರುವಂಥ ಕಾರ್ಯ ನಿರ್ವಹಣಾಧಿಕಾರಿಗಳಾದಂಥ ಡಾಕ್ಟರ್ ಸರ್ವೇ ಸರ್, ಈ ಎಲ್ಲ ಕಾರ್ಯಕ್ರಮಕ್ಕೂ ನಮಗೆ ಒಂದು ಸಹಕಾರ ನೀಡುವಂಥ ಗುರುದೇವ ಪ್ಯಾರಾಮೆಡಿಕಲ್ ಒಂದು ಕಾಲೇಜ್ ವ್ಯವಸ್ಥಾಪಕರಿಂದ ಅವರು ಮತ್ತು ಶೇಖರ್ ಸರ್, ಇಲ್ಲಿ ನೆರೆದಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಎಲ್ಲರಿಗೂ ನಾನು ಅನಿಸುತ್ತಾ ಏನಂತಂದರೆ, ಈ ಕಾರ್ಯಕ್ರಮ ಈಗಾಗಲೇ 2019 ಒಂದು ಸರಿ ವ್ಯಾಪಕವಾಗಿ ಒಂದು ಚಾಲನೆ ನೀಡಿದ್ದಾರೆ ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು. ಒಂದು ಕಾರ್ಯಕ್ರಮ ಜನೌಷಧಿ ಬಗ್ಗೆ ಎಲ್ಲರಿಗೂ ಒಂದು ಮಾಹಿತಿ ನೀಡಬೇಕು ಅಂತ, ಈ ರಾಷ್ಟ್ರಾದ್ಯಂತ ಇದ್ರ ಬಗ್ಗೆ ಒಂದು ಮಾಹಿತಿ ಬರಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಚಾಲನೆ ನೀಡಿದರು. ಅಂದಿನಿಂದ ಎಲ್ಲ ತಾಲೂಕು ಆಸ್ಪತ್ರೆಗಳು ಮತ್ತು ಜಿಲ್ಲಾ ಆಸ್ಪತ್ರೆಗಳು ಈಗಾಗಲೇ ನಮಗೆ ಜನೌಷಧಿ ಒಂದು ಮಳಿಗೆ ಇದೆ. ಅದೇ ರೀತಿ ಈಗ ಒಂದು ನಾವೊಂದು ನಮ್ಮ ರಾಜ್ಯ ಸರ್ಕಾರದಿಂದ ನಂಗ್ಲಿ, ತಾಯಿಲೂರು ಈ ಎರಡು ಆಸ್ಪತ್ರೆಗಳಲ್ಲಿ ಜನೌಷಧಿಯನ್ನು ತೆರಳಿಕ್ಕೆ ಈಗಾಗಲೇ ನಾವು ಒಂದು ಪ್ರಸ್ತಾವನೆ ಕಳಿಸಿದ್ರು. ಅದು ಕೂಡ ಒಂದು ಈಗ ಅಂದರೆ ಆದೇಶ ಬಂದಿದೆ ಓಪನ್ ಮಾಡಿ ಅಂತ. ಅದರ ಮೇಲೆಗೆ ನಾವು ಅಲ್ಲೇ ಓಪನ್ ಮಾಡ್ತೀವಿ. ಅದೇ ರೀತಿ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ಜನೌಷಧಿಯನ್ನು ಒಂದು ಮಳಿಗೆನ ಓಪನ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ನಮ್ಮ ಸರ್ಕಾರ ಕೆಲಸ ಮಾಡ್ತಿದೆ. ಅಂದರೆ ಅದನ್ನು ನಮಗೆ ಈಗಾಗಲೇ ಹೇಳಿದ್ದಾರೆ ಓಪನ್ ಆಗುತ್ತೆ ಅಂತ. ಏನಂತಂದರೆ ಜನೌಷಧಿಯ ಒಂದು ಉಪಯೋಗ ಏನು ಅಂತಂದರೆ, ಈಗ ಕೆಲವೊಂದು ಔಷಧಿಗಳು ನಮ್ಮ ಗೌರ್ಮೆಂಟ್ ಮೆಡಿಕಲ್ಸವರು ಇಲ್ಲ ಅಂದ ಮಟ್ಟಿಗೆ, ಆಗ ನಾವು ಹೋಗಿ ಜನೌಷಧಿ ಮಳಿಗೆಯಲ್ಲಿ ಕೇಳಿದಾಗ ಅದು ಏನು ನಾವು ಬೇರೆ ಮೆಡಿಕಲ್ ಸ್ಟೋರ್ ಪ್ರೈವೇಟ್ ಮೆಡಿಕಲ್ ಸ್ಟೋರಲ್ಲಿ ಏನಿರುತ್ತೆ ಅದಕ್ಕಿಂತ ಒಂದು 50% to 60% ನಮಗೆ ಕಡಿಮೆ ಒಂದು ದರದಲ್ಲಿ ಸಿಗುತ್ತೆ. ಇದನ್ನು ಎಲ್ಲ ಜನಸಾಮಾನ್ಯರು ತಿಳ್ಕೋಬೇಕು. ಬಡವರು ಮಾಧ್ಯಮ ವರ್ಗದವರೇ ಅಲ್ಲ, ಯಾವ ವರ್ಗದವರಾಗಲಿ ನಮಗೆ ಒಂದು ಔಷಧಿಯ ಒಂದು ಆರೋಗ್ಯವೇ ಭಾಗ್ಯ. ಅದೇ ರೀತಿಯಲ್ಲಿ ಯಾವುದೇ ಒಂದು ನಿಟ್ಟಿನಲ್ಲಿ ನಾವು ಔಷಧಿಗಳನ್ನ ಹೊರಗಡೆ ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ನಾವು ಕಡಿಮೆ ದರದಲ್ಲಿ ಜನೌಷಧಿನಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನೌಷಧಿ ಇದೆ. ಒಂದು ಎಕ್ಸಾಂಪಲ್ ಏನು ಅಂತಂದರೆ, ಒಂದು ಮಾಸ್ಕ್ ಹೊರಗಡೆ ಕೊಂಡ್ಕೋಬೇಕಾದ್ರೆ 200 to 95 ಮಾಸ್ಕ್ 250 to 300 ಆಗುತ್ತೆ. ಆದರೆ ಜನೌಷಧಿಯಲ್ಲಿ ಕೇವಲ 10 ರೂಪಾಯಿ ಮಾತ್ರ ಇದೆ ಜನೌಷಧಿಯಲ್ಲಿ. ಇದು ಈ ಥರ ಎಲ್ಲ ಔಷಧಿಗಳ ಒಂದು ದರನೂ ಕಡಿಮೆ ಇರುತ್ತೆ. ದಯವಿಟ್ಟು ಎಲ್ಲ ಸಾರ್ವಜನಿಕರು, ಬಡ ಮತ್ತು ಮಧ್ಯಮ ವರ್ಗದ ರೋಗಿಗಳು ಎಲ್ಲರೂ ದಯವಿಟ್ಟು ಈ ಜನೌಷಧಿಯ ಒಂದು ಏನು ಉಪಯೋಗ ಇದೆ ಎಲ್ಲರೂ ಅದನ್ನು ಉಪಯೋಗಿಸ್ಕೋಬೇಕು ಅಂತ ನಾನು ಕಳಕಳಿಯಾಗಿ ಕೇಳ್ಕೊತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನಾನು ವಂದಿಸ್ತೇನೆ.